ನಮ್ಮ ಬೆಂಗಳೂರಿನಲ್ಲಿ ದೇಶದ ಮೊದಲ ಸ್ಮಾರ್ಟ್ ಬಸ್ ಸ್ಟಾಪ್ ನಿರ್ಮಾಣ ಆಗಿದೆ ಅದನ್ನ ಎಲೈಟ ಅವರು ಡೆವಲಪ್ ಮಾಡಿದ್ದಾರೆ ಸೋ ಇದೇ ಮೊದಲ ಬಾರಿಗೆ ಸ್ಮಾರ್ಟ್ ಬಸ್ ಸ್ಟಾಪ್ ರೆಡಿ ಆಗಿದೆ ಅದು ಯಾವ ತರ ಇದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೋ ಈ ಒಂದು ಬಸ್ ಸ್ಟಾಪ್ ಏನಿದೆ ಸೋ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇಲ್ಲ ಆ ರೀತಿಯ ಫೆಸಿಲಿಟಿ ಇದೆ ಸೋ ನಾವು ಸಾಮಾನ್ಯವಾಗಿ ಅಮೆರಿಕಾ ಸಿಂಗಾಪುರ ದುಬೈ ದೇಶಗಳಲ್ಲಿ ಈ ರೀತಿಯ ಬಸ್ ಸ್ಟಾಪ್ ಅನ್ನು ನೋಡಿರ್ತೀವಿ ಆದರೆ ಫಸ್ಟ್ ಟೈಮ್ ಇನ್ನು ಮುಂದೆ ನಮ್ಮ ಬೆಂಗಳೂರಿನಲ್ಲೂ ಕೂಡ ನಮ್ಮ ದೇಶದಲ್ಲಿ ಈ ತರದ ಬಸ್ ಸ್ಟಾಪ್ ಅನ್ನು ನೋಡಬಹುದು ಸೋ ಈ ಬಸ್ ಸ್ಟಾಪ್ ಸೋ ಎಷ್ಟು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಸೋ ಈ ಬಸ್ ಸ್ಟಾಪ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಥಾರಿಟಿಯ ಕಾರ್ಯನಿರ್ವಾಹಕರು ನಮಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಸರ್ ಈ ಬಸ್ ಸ್ಟಾಪ್ ನ ಡೀಟೇಲ್ಸ್ ಅನ್ನು ಹೇಳೋದಾದ್ರೆ ಸರ್ ನಮಸ್ಕಾರ ನನ್ನ ಹೆಸರು ಕರ್ನಲ್ ಅನಿರುದ್ಧ ಗುಡಿ ಅಂತ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಸೆಕ್ಯೂರಿಟಿ ಆಫೀಸರ್ ಎಲ್ಸಿಟಾ ಈ ನೀವು ನೋಡ್ತಾ ಇರೋ ಸ್ಮಾರ್ಟ್ ಬಸ್ ಸ್ಟಾಪ್ ಇದು ನಮ್ಮ ಪ್ರಾಜೆಕ್ಟಿನ ಮೊದಲನೇದು ಇಂಥವೇ 15 ಬಸ್ ಸ್ಟಾಪ್ಗಳನ್ನು ನಿರ್ಮಾಣ ಮಾಡುವ ನಮ್ಮ ಪ್ಲ್ಯಾನ್ ಇದೆ ಇದೇ ಫೈನಾನ್ಷಿಯಲ್ ಇಯರ್ದಲ್ಲಿ ಅಂದರೆ ಮಾರ್ಚ್ 31 ಇನ್ನೂ 3 ಈ ಥರ ತಯಾರು ಮಾಡ್ತೀವಿ ಬಾಕಿ 11 ಮುಂದಿನ ವರ್ಷದಲ್ಲಿ ಆಗುತ್ತೆ ಇದು ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಉದ್ದೇಶ ಜನರು ಆದಷ್ಟು ಹೆಚ್ಚು ಬಸ್ಗಳನ್ನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಲಿ ತಮ್ಮ ಸ್ವಂತ ಕಾರು ಟೂ ವೀಲರು ಬಿಟ್ಟು ಅದರಿಂದ ರೋಡ್ ಮೇಲೆ ಜನಸಂದ್ರಣೆ ವಾಹನ ಸಂದ್ರಣೆ ಕಡಿಮೆ ಆಗಲಿ ಎಲ್ಲರಿಗೂ ಅನುಕೂಲ ಆಗಲಿ ಮತ್ತು ಸುಸ್ಥಿರತೆಯನ್ನು ಬೆಳೀಲಿ ಅಂತ ನಮ್ಮ ಉದ್ದೇಶ ಇದು ಸ್ಮಾರ್ಟ್ ಬಸ್ ಸ್ಟಾಪ್ ಅಂದರೆ ಇದರಲ್ಲಿ 3 ಫೀಚರ್ಸ್ ಇವೆ ಒಂದು ಸ್ಮಾರ್ಟ್ನೆಸ್ ಅಂದರೆ ಕುಶಲತೆ ಇನ್ನೊಂದು ಸುರಕ್ಷತೆ ಮೂರನೇದು ಸುಸ್ಥಿರತೆ ಸಸ್ಟೈನೆಬಿಲಿಟಿ ಇವು 3 ಫೀಚರ್ಸ್ ಇರದೆ ಇದರಲ್ಲಿ ಒಂದೊಂದೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ತಾವು ನೋಡಬೇಕು ನನ್ನ ಎದುರುಗಡೆ ಇಲ್ಲಿ ನೋಡಿದರೆ ಇದು ಸ್ಮಾರ್ಟ್ ಡಿಸ್ಪ್ಲೇ ಯೂನಿಟ್ ಬಸ್ಸುಗಳ ಬರೋ ಟೈಮು ಕರೆಕ್ಟ್ ಟೈಮು ಡಿಸ್ಪ್ಲೇ ಆಗುತ್ತೆ ಇದು GPSನಿಂದ BMTC ಆ್ಯಪ್ನಿಂದ ಇದು ನಾವು ತಗೊಂಡು ಇದನ್ನು ಡಿಸ್ಪ್ಲೇ ಮಾಡ್ತೀವಿ ಇದರಲ್ಲಿ ನಾವು ಎಲ್ಸಿಟಾದವರು ನಡೆಸೋ ಫ್ರೀ ಶಟಲ್ ಸರ್ವಿಸ್ ಟೈಮು ಬರುತ್ತೆ ಇದರ ಕೆಳಗಡೆ ನೀವು ನೋಡಿದರೆ ಲ್ಯಾಪ್ಟಾಪು ಮತ್ತು ಮೊಬೈಲ್ ಚಾರ್ಜಿಂಗ್ ಫೆಸಿಲಿಟಿ ಇದೆ ಸೊ ಎಲ್ಲಿ ಕೂತ್ಕೊಂಡು ಸೀಟ್ ಒಳ್ಳೆ ಸೀಟ್ ಮೇಲೆ ಕೂತ್ಕೊಂಡು ಲ್ಯಾಪ್ಟಾಪ್ ಮೇಲೆ ಮೊಬೈಲ್ ಮೇಲೆ ಅವರು ತಮ್ಮ ಕೆಲಸಗಳನ್ನು ವೇಟ್ ಮಾಡ್ತಾ ಇರುವಾಗ ಮಾಡಬಹುದು ಆಮೇಲೆ ನೀವು ಮೇಲೆ ನೋಡಿದರೆ ಇಲ್ಲಿ CCTV ಕ್ಯಾಮರಾ ಕಾಣುತ್ತೆ ಜನಗಳ ಸುರಕ್ಷತೆ ಸಲುವಾಗಿ CCTV ಕ್ಯಾಮರಾ ಹಾಕಿದ್ದೀವಿ 2 ಈ ಥರ ಆಮೇಲೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನಿಮ್ಮದು ಹೆಣ್ಣುಮಕ್ಕಳಿಗಾಗಿ ಪರ್ಟಿಕ್ಯುಲರ್ಲಿ ಎಮರ್ಜೆನ್ಸಿ ಸಲುವಾಗಿ ಪ್ಯಾನಿಕ್ ಬಟನ್ ಅಂತ ಮಾಡಿದ್ದೀವಿ ಈ ಬಟನ್ ಪ್ರೆಸ್ ಮಾಡಿಬಿಟ್ರೆ ನಮ್ಮ ಕಂಟ್ರೋಲ್ ಸೆಂಟರ್ಗೆ ವಿಡಿಯೋ ಕಾಲ್ ಹೋಗುತ್ತೆ ಸೊ ಏನು ಹೆಲ್ಪ್ ಬೇಕು ಅದನ್ನು ಅವರು ನಮ್ಮವರು ಅರೇಂಜ್ ಮಾಡಿ ಕೊಡ್ಬೋದು ಸ್ವಲ್ಪ ಎಡಗಡೆ ನೋಡಿದರೆ ಇಲ್ಲಿ ಸ್ಮಾರ್ಟ್ ಬಸ್ ಡಸ್ಟ್ಬಿನ್ ಕಾಣ್ತಾ ಇದೆ ಇದರಲ್ಲಿ ವೇಸ್ಟು ರಿಜೆಕ್ಟ್ ವೇಸ್ಟು ಡ್ರೈ ವೇಸ್ಟು ಹಾಕಬಹುದು 70% ಅದು ಫುಲ್ ಆದಾಗ ನಮ್ಮ ಕಂಟ್ರೋಲ್ ರೂಮಿಗೆ ಅಲರ್ಟ್ ಮೆಸೇಜ್ ಆಟೋಮೆಟಿಕ್ಲಿ ಹೋಗುತ್ತೆ ನಮ್ಮವರು ಬಂದು ಇದನ್ನು ಖಾಲಿ ಮಾಡ್ತಾರೆ ಇಲ್ಲಿ ಮುಂದೆ ಬಂದರೆ ನಮ್ಮ ಸೀಟ್ಗಳ ಮೇಲೆ ಪಬ್ಲಿಕ್ ಸರ್ವಿಸ್ ಮೆಸೇಜ್ ಹಾಕಿದ್ದೀವಿ ನಾವು ಫಾರ್ ಎಕ್ಸಾಂಪಲ್ ಏರ್ಪೋರ್ಟಿಗೆ ಒಬ್ಬ ಮನುಷ್ಯರು ಬಸ್ ತಗೊಂಡು ಹೋದರೆ 1.5 kg ಕಾರ್ಬನ್ ಅವರು ಸೇವ್ ಮಾಡ್ದಂಗೆ ಆಗುತ್ತೆ ಆಮೇಲೆ ಬಸ್ ಸ್ಟಾಪಿನ ಫುಲ್ ರೂಟು ಎಲ್ಲ ಇಲ್ಲಿ ಹಾಕಿದ್ದೀವಿ ಎಲ್ಸಿಟಾದವರು ಕೊಡೋ ಸೇವೆಗಳು ಎಲ್ಲ ಅದರ ಮಾಹಿತಿ ಇಲ್ಲಿದೆ ಆಮೇಲೆ ಮೇಲೆ ಕಾಣೋ ವಿದ್ಯುತ್ ದೀಪಗಳು ಇವನು ಸ್ಮಾರ್ಟ್ ವಿದ್ಯುತ್ ದೀಪ ಆಗಿವೆ ಜನಗಳು ಬಂದಾಗ ಮಾತ್ರ ಆನ್ ಆಗುತ್ತೆ ಜನಗಳು ಇಲ್ಲದೇ ಇದ್ದಾಗ ಆಟೋಮೆಟಿಕ್ಲಿ ಆಫ್ ಆಗುತ್ತೆ ಇಲ್ಲಿ ಮುಂದೆ ಬಂದರೆ ಕಂಪ್ಯೂಟರ್ಸ್ ಪ್ರಯಾಣಿಕರ ಸೌಲಭ್ಯಕ್ಕಾಗಿ ಶಾಪ್ ವೆಂಡಿಂಗ್ ಮಷೀನ್ ಇಟ್ಟಿದ್ದೀವಿ ಇದರಲ್ಲಿ ಸಾಮಾನು ಏನಂತಾರೆ QR ಕೋಡ್ ಸ್ಕ್ಯಾನ್ ಮಾಡೋ ಮೂಲಕ ಖರೀದಿ ಮಾಡ್ಬೋದು ದುಡ್ಡು ಕ್ಯಾಶ್ ಇಲ್ಲದೇ ಇದರಲ್ಲಿ ಸಾಮಾನು ಖಾಲಿ ಆದಂಗೆ ಅವ್ರಿಗೆ ವೆಂಡರ್ಗೆ ಮೆಸೇಜ್ ಹೋಗುತ್ತೆ ಅವ್ರು ಬಂದು ಫಿಲ್ ಮಾಡ್ತಾರೆ ಇದೇ ಮುಂದಿನ ಹೆಣ್ಮಕ್ಕಳ ಸಲುವಾಗಿ ಸ್ಯಾನಿಟರಿ ಪ್ಯಾಡ್ ವೆಂಡಿಂಗ್ ಮಷೀನು ಒಂದು ಮಾಡಿದ್ದೀವಿ ಇದು ಅದೇ ಥರ QR ಕೋಡ್ ಸ್ಕ್ಯಾನ್ ಮಾಡಿ ಹೆಣ್ಮಕ್ಕಳು ಇದನ್ನು ಉಪಯೋಗಿಸ್ಕೋಬೋದು ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನಾವು ವರ್ಟಿಕಲ್ ಗಾರ್ಡನ್ ಮಾಡಿದ್ದೀವಿ ಇದಕ್ಕೆ ನೀರು ಎಲ್ಲಿಂದ ಬರ್ತಿದೆ ಅಂದರೆ ಮಳೆ ನೀರು ಇದ್ರ ಮೇಲೆ ಪೈಪ್ ಬರ್ತಾ ಇದೆ ಬಸ್ ಸ್ಟ್ಯಾಂಡ್ಗೆ ಮೇಲೆ ನೀರು ಕಲೆಕ್ಟ್ ಆಗೋದನ್ನೇ ಇಲ್ಲಿ ಬಂದು ಕೆಳಗೆ ಇಲ್ಲಿ ಪಂಪ್ ಸಂಪ್ ಇದೆ ಅಲ್ಲಿ ಕಲೆಕ್ಟ್ ಆಗಿ ಡ್ರಿಪ್ ಇರಿಗೇಷನ್ ಮೂಲಕ ಇದು ನೀರು ಕೊಡ್ತೀವಿ ಸೊ ಈ ಥರ ಎಲ್ಲ ಸುಸ್ಥಿರ ಮತ್ತು ಸುರಕ್ಷೆ ಮತ್ತು ಕುಶಲತೆ ನಾವು ಇದರಲ್ಲಿ ಅಳವಡಿಸಿದ್ದೀವಿ
ಇದರ ಮೇಲೆ ಒಂದು ಸೋಲಾರ್ ಪ್ಯಾನಲ್ಲು ಹಾಕೋ ಪ್ಲ್ಯಾನ್ ಇದೆ. ಇಲ್ಲಿ ಮೇಲೆ ಗಿಡಗಳ ನೆರಳಿರೋದ್ರಿಂದ ಈ ಬಸ್ ಸ್ಟಾಪಿಗೆ ಹಾಕಿಲ್ಲ, ಉಳಿದ ಬಸ್ ಸ್ಟಾಪ್ಗಳಿಗೂ ಇದನ್ನು ಹಾಕ್ತೀವಿ. ಎಲ್ಲರೂ ಇದನ್ನು ಒಳ್ಳೆಯ ರೀತಿಯಿಂದ ಉಪಯೋಗಿಸ್ಕೊಂಡು ಹೆಚ್ಚೆಚ್ಚು ಬಸ್ ಪ್ರಯಾಣ ಮಾಡಲಿ ಅಂತ ನಮ್ಮ ಆಶೆ. ಥ್ಯಾಂಕ್ ಯು ಸರ್. ಸೊ ಒಟ್ಟಾರೆ ದೇಶದ ಮೊದಲ ಸ್ಮಾರ್ಟ್ ಬಸ್ ಸ್ಟ್ಯಾಂಡ್ನಲ್ಲಿ ಸೊ ಎಲ್ಲೂ ಇರದಂತಹ ಫೆಸಿಲಿಟಿ ಇದೆ. ಸೊ ಒಂದು ಸಲ ಬಸ್ ಸ್ಟಾಪಿಗೆ ಬಂದರೆ ತಿಂಡಿ ಬೇಕಾದರೂ ಮಾಡ್ಬೋದು, ಕೆಲಸ ಮಾಡ್ಬೋದು, ಬಸ್ ಬರುವವರೆಗೂ ಕೂಡ ನೀವು ಕೆಲಸವನ್ನು ಮಾಡಿಕೊಂಡು ಬಸ್ಗೆ ವೆಯ್ಟ್ ಮಾಡ್ಬೋದು. ಸೊ ಈ ಥರದ ಫೆಸಿಲಿಟಿಯನ್ನು ಎಲೈಟ ಅವರು ಕೊಟ್ಟಿದ್ದಾರೆ. ಇಂತಹ ಬಸ್ ಸ್ಟಾಪ್ಸ್ ಮತ್ತಷ್ಟು ಆಗಲಿ ಅನ್ನೋದು ಜನರ ಅಭಿಪ್ರಾಯ ಕೂಡ ಆಗಿದೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಸ್ವಾತಿ ಪುಲಗಂಟಿ, ಪವರ್ ಟಿವಿ, ಬೆಂಗಳೂರು.